ನಮ್ಮ ಸರ್ಕಾರ ಬಂತಲ್ಲ ಹಿಂದೆ ಏನಂತ ನಿಮ್ಗೆಲ್ಲ ಗೊತ್ತಿದೆ ಹಳ್ಳಿಗಳಲ್ಲಿ ಸರ್ಕಾರ ಅನೇಕ ಬಾರಿ ಮನೆಗಳನ್ನು ಕೊಟ್ಟಿದೆ ಆದರೆ ಅವು ನಿಜವಾದಂತ ಆರೋಗ್ಯ ಫಲಾನುಭವಿಗಳಿಗೆ ಮುಟ್ತಾ ಇರಲಿಲ್ಲ ಬಹಳಷ್ಟು ಜನಕ್ಕೆ ನಿಮ್ಗೆಲ್ಲ ಗೊತ್ತಿಲ್ಲ ग्राम सभी मन आय्के स्पष्ट निर्देशन कड़ी हिमालक बलाढ़ मन आयक ना नोड़े गमन संबंध अनेक दाखला तलिए मन कटे मन शन बिल बर नम रोक बंद मन कटकड़े हतु कल व्यवस्थे गल अदी मन कटे बिल बर बल मत कंप्यूटर निम कैमरा बेंगलूर कुछ कैमरा आनल सिसमलो निम ग्राम पंचायती मत ना लांगिट्यूड लाटिट्यूड जगह करेक्ट हाँ सीधा कैमरा अल बंद बेंगलूरल कुछ बिल को मुझे चेक नहीं मन कटद्रे बिल बर इन गमन बहुत चना नोड़ते हिंदे आकंडन तेरल मुगीता नीति हेसरल अद मुगीता तमन हेसरल तमती हेसरल हिंग वे मन वे व्यक्ति मन कुटुंब मन हाकु वसूल ऊटी व्यवस्थे हिंदे नेर मन कटक्रे बिल बर बर बहुत स्पष्ट अनेक उत्तम शाला कटान बंदूर चलो साल कटक्रूम कटक साल रूम साल कटक मन चलो साल मकल अनुकूल आगे बस बिल्डिंग आगे ना अनेक हल्ली कांक्रीट रस्ते हिंदे नावे जन व्यत नोड़ता या प्रश्न नन के हिंदी मजी शासक प्रश्न ऐन ऊर बर रोड मी रोड मी कंक्रीट रोड मीन अंतर ना याकंदी इपत् वर्ष ओट हाकिट्रल रस्ते अद्क ना रस्ते हाद्रे ना बारे कल रस्ते इवतर सुमार इनूर ईवत मुनूर कोटि रूपाय बर रस्ते मूलभूत सौकर्य ना हण उत्तम रस्ते बहुत सतोष बयस जो कुड़ी गए ऊर मन मन नड़ा मन कष्ट तुम्हें केरे तुम बकरा यार बंद चलो
ಒಂದು ಕೆರೆ ತುಂಬಿದ್ರೆ ಸಾಕು ಎಲ್ಲ ಹಳ್ಳಿಗಳಿಗೆ ಇವತ್ತು ನೀರಿನ ವ್ಯವಸ್ಥೆ ಮಾಡಿರ್ತಕ್ಕಂಥ 25 ವರ್ಷ ಆ ಕೆರೆನೆಲ್ಲ ಜೀನಿ ಕಂಡು ಬೆಳೆದೋಗಿತ್ತು. ಆ ಕೆರೆಗೆ ಯಾರು ನೀರು ಹೋಗ್ತಿರ್ಲಿಲ್ಲ. ಇವತ್ತು ಆ ಕೆರೆಯಿಂದ 1000 ಎಕರೆ ಜಮೀನಲ್ಲಿ ಇವತ್ತು ನೀರಾವರಿ ಆಗ್ತಕ್ಕಂಥ ಕೆಲಸ ಆಗಿರ್ತಕ್ಕಂಥ, ದನಕರುಗಳಿಗೆ ಕುಡಿನೀರಿನ ವ್ಯವಸ್ಥೆ ಆಗಿರ್ತಕ್ಕಂಥ, ಮನುಷ್ಯರಿಗೆ ಕುಡಿನೀರಿನ ವ್ಯವಸ್ಥೆ ಆಗಿರ್ತಕ್ಕಂಥ, ಪಶು ಪಕ್ಷಿಗಳಿಗೆ ಕುಡಿನೀರಿನ ವ್ಯವಸ್ಥೆ ಆಗಿರ್ತಕ್ಕಂಥ, ಇದು ನಾವು ಮಾಡಿರ್ತಕ್ಕಂಥ ಸಾಧನೆ. ಜೊತೆಯಲ್ಲಿ ಇವತ್ತು ಮುದ್ದೆ ಬಾಳಕ್ಕೆ ಬಂದಿರಲಿ, ಬಂದಿರಲಿ ಬರ್ಬೇಕಾದ್ರೆ ಮೊದಲು ಬಂದಿದ್ರು ನಮ್ಮ ಮನೆ ಇಲ್ಲ, ಈಗ ಫಸ್ಟ್ ಟೈಮ್ ಬಂದಿರಲಿ. ಮೊದಲು ಮುದ್ದೆ ಬಾಳಕ್ಕೆ ಬಂದಿದ್ದಿರಲ್ಲ, ಮೊದಲು ಹೆಂಗಿತ್ತು ಮುದ್ದೆ ಬಾಳ, ಈಗ ಹೆಂಗೈತಿ, ಈಗ ಚಲೋ ಆಗಿರ್ತಾನೆ, ಹೆಂಗ್ ಜೋರ ಹೇಳ್ರಿ ಆಗೈತಿ. ಆ ಲೈಟ್ ಹಾಕಿದಿವಲ್ಲ, ಇದು ಲೈಟ್ ಚೆನ್ನಾಗಿರ್ತದ ಲೈಟ್, ಅದಕ್ಕೆ ಕೇಳ್ತಾರ ಅವ್ರು ಯಾಕೆ ಹಾಕಿದ್ರಿ ಇಂತ ಲೈಟ್, ನಾವು ಕತ್ತಲ್ದಾಗಿದ್ದೀವಲ್ಲ. ನಮ್ಮೂರು ಅಭಿವೃದ್ಧಿ ಆಗ್ಬೇಕು ಬೇಡುವ, ನಮ್ಮೂರು ಬೆಂಗಳೂರು ತರ ಆಗ್ಬೇಕು ಬೇಡುವ, ಆ ಕೆಲಸ ಇವತ್ತು ಮಾಡ್ತಾ ಇದ್ದೀವಿ. ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಯಾಕಾಯ್ತು ಅಂದ್ರೆ, ನೀವೆಲ್ಲ ಆಶೀರ್ವಾದ ಮಾಡಿ ನನ್ನನ್ನು ಶಾಸಕನಾಗಿ ಮಾಡಿದ್ದಕ್ಕೆ ಆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ನನಗೆ ಆಶೀರ್ವಾದ ಮಾಡಿದ ಪುಣ್ಯಾತ್ಮರು ನೀವು, ಅದಕ್ಕೆ ನಿಮ್ಮ ನೆನೆಸ್ಕೊಳ್ಬೇಕು, ನಿಮ್ಮನ್ನು ಒಂದ್ಸಾರಿ ಮಗ ನೋಡಬೇಕು ಅಂತೇಳಿ ಈ ಸಭೆನ ಆಯ್ಕೆ ಮಾಡಿರ್ತಕ್ಕಂಥ. ಯಾಕಂದ್ರೆ ನನಗೆ ಶಾಸಕನಾಗಿ ಮಾಡಿದಂತ ಪುಣ್ಯಾತ್ಮರು ನೀವು ಮಾಡಿದ್ವಿ, ಇವತ್ತು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಇಲ್ಲೇ ಹೋದ್ರೆ ಮಾಡ್ಲಿಕ್ಕೆ ಆಗ್ತೀವಿ, ಇಲ್ಲೇ ಹೋದ್ರೆ ನೀವು 25 ವರ್ಷ ಹಿಂಗೆ ಇತ್ತು, ಹಂಗೆ ಏನು ಎಷ್ಟು ವರ್ಷ ನಡೀತಿದ್ದ ಗೊತ್ತಿಲ್ಲ. ನಾನು ನನ್ನ ಜೀವನದಲ್ಲಿ ನಾನು ಯಾವತ್ತೂ ದೇಶಗಿರಿ ಮಂತಂದವನು ಪಾಳೆಗಾರಿಕೆ ಮಂತಂದವನು ಅಂತ ಹೇಳಿಲ್ಲ. ನಾನು ಬಡವನ ಮಗನೇ, ನಾನು ನಮ್ಮಪ್ಪನಿಗೆ 5 ಎಕರೆ ಜಮೀನು, ನಮ್ಮ ತಂದೆಗೆ 7 ರೂಪಾಯಿ ಫೀಸ್ ಕೊಡೋದಕ್ಕೆ ಕಷ್ಟ ಇತ್ತು. ನಾನು ಕರ್ಕೊಂಡು ಹೋಗಿ ಸಿದ್ಧಗಂಗಾ ಮಠದಲ್ಲಿ, ಸಿದ್ಧಗಂಗಾ ಮಠದಲ್ಲಿ ದಾಸೋಹದಲ್ಲಿ ಹೊಂದು ಬೆಳೆದಿರೋದು. ನಾನು ಪ್ರತಿ ಸಾರಿ ಹೇಳಿದ್ದೀನಿ, ಇವತ್ತು ಹೇಳ್ತೇನೆ, ನಿಮಗೂ ಹೇಳ್ತೇನೆ, ನಮ್ಮ ವಿರೋಧಿಗಳಿಗೂ ಹೇಳ್ತೇನೆ. ಈಗೇನು ದೇಹ ಇದೆಯಲ್ಲ ಇದು, ಇದಕ್ಕೆ 1000 ಜನ ರೈತರು ಭಕ್ತರು ಸಿದ್ಧಗಂಗಾ ಮಠದಲ್ಲಿ, ಆಮೇಲೆ ನಮ್ಮ ಮುರುಘಾ ಮಠದಲ್ಲಿ, ಮಾಂತಪ್ಪಗಳ ಮಠ ಅಲ್ಲಿ ಶಿವಕುಮಾರ ಸ್ವಾಮಿಗಳ ಮಠದಲ್ಲಿ ಅನೇಕ ಜನ ಭಕ್ತರು ರೈತರೆಲ್ಲ ಅವ್ರು ಬೆಳೆದಿರೋ ಕಾಯಿಪಲ್ಯಗಳನ್ನ, ಅವ್ರು ಬೆಳೆದಿರೋ ದವಸ ಧಾನ್ಯಗಳನ್ನ ದಾನದ ರೂಪದಲ್ಲಿ ಕೊಟ್ಟಿದ್ರು, ಅದನ್ನ ಉಂಡು ನಾನು ಬೆಳೆದಿದ್ದೇನೆ. ಈ ದೇಹ ಸಮಾಜದ ಋಣ ಇರತಕ್ಕಂಥ ದೇಹ, ಅದಕ್ಕೋಸ್ಕರವಾಗಿ ನಾನು ಸಮಾಜಕ್ಕೆ ಯಾಕೆ ವಾಪಸ್ ಸಮಾಜಕ್ಕೆ ಕೊಡ್ತಾ ಇದ್ದೀನಿ ಅಂದ್ರೆ, ಇದು ನಂದಲ್ಲ ದೇಹ, ಇದು ಸಮಾಜದ ಋಣದಿಂದ ಬೆಳೆದಿರ್ತಕ್ಕಂಥವನ್ನ. ಅದಕ್ಕೋಸ್ಕರ ನಾನು ಬಡವ್ರನ್ನ ದೇವರು ಅಂತ ಪೂಜೆ ಮಾಡ್ತೇನೆ. ನಾನು ಬರೀ ಬಾಯಿಯಿಂದ ಪೂಜೆ ಮಾಡಲ್ಲ, ನಾನು ಹೃದಯದಿಂದ ಪೂಜೆ ಮಾಡ್ತೇನೆ. ನಾವು ನೀವು ನಂಬ್ತೇವೆ, ದೇವಸ್ಥಾನದಲ್ಲಿರೋನು ದೇವರು ಅಂತ ನಂಬ್ತೇವೆ, ನಾನು ನಂಬ್ತೇನೆ, ನೀವು ನಂಬ್ತೇವೆ. ಆದ್ರೆ ನನ್ನ ದೃಷ್ಟಿನಲ್ಲಿ ನನ್ನ ಎದುರಿಗೆ ಕೂತಿರ್ತಕ್ಕಂಥ ಬಡವರು ನೀವೇನಿದ್ರಿ, ನೀವೇ ನಮಗೆ ನನ್ನ ಪಾಲಿನ ನಿಜವಾದ ದೇವರು, ನಿಮ್ಮ ಸೇವೆ ಮಾಡ್ತಕ್ಕಂಥದ್ದೇ ನನ್ನ ಜೀವನದ ಗುರಿ ಅಂತಕ್ಕಂಥದ್ದನ್ನ ನಾನು ಬಹಳ ಸ್ಪಷ್ಟವಾಗಿ ಹಿಂದೆ ಹೇಳಿದ್ದೇನೆ, ಇವತ್ತು ಹೇಳ್ತಾ ಇದ್ದಾರೆ, ಮುಂದೆನೂ ಹೇಳ್ತೇನೆ. ಮತ್ತೆ ಆ ರೀತಿ ನಡ್ಕೊಂಡಿದ್ದೆ. ನಮ್ಮ ಮನೆಗೆ ಯಾರೇ ಹೆಣ್ಮಕ್ಳು ಬರಲಿ, ನಾನು ಅವ್ರನ್ನ ಸೌಭಾಗ್ಯ ಲಕ್ಷ್ಮಿ ಅಂತ ತಿಳ್ಕೊಂತೇನೆ. ಇವತ್ತು ನಮ್ಮ ಮನೆಗೆ ಬಂದಿದ್ದೀವಿ ನೀವೆಲ್ಲ, ನೀವೆಲ್ಲರೂ ಕೂಡ ನಮ್ಮ ಮನೆಗೆ ಬಂದಿರತಕ್ಕಂಥ ಸೌಭಾಗ್ಯ ಲಕ್ಷ್ಮಿ. ಅದು ಮನೆಗೆ ಯಾರಾದರೂ ಕೂಡ ನಮ್ಮ ಸಂಸ್ಕಾರ ಇದೆ, ನಮ್ಮ ಸಂಸ್ಕೃತಿ ಇದೆ. ಯಾರೇ ಹೆಣ್ಮಕ್ಳು ಮನೆಗೆ ಬಂದ್ರೆ ಹಂಗ ಕಳಿಸ್ತಾರೆ, ನಿಮ್ಮ ಊರಿಗೆ ಏನ್ ಮಾಡ್ತಾರೆ, ಅರ್ಶನ ಕುಂಕುಮ ಕೊಡ್ತೀವಲ್ಲ, ಸ್ವಲ್ಪ ಶಕ್ತಿ ಇತ್ತಂದ್ರೆ ಏನ್ ಮಾಡ್ತೀವಿ, ಜಂಪರ್ ಕೊಡ್ತೀವಿ. ಇನ್ನೊಂದ್ ಸ್ವಲ್ಪ ಶಕ್ತಿ ಇತ್ತಂದ್ರೆ ಏನ್ ಮಾಡ್ತೀವಿ, ಸರಿ ಕೊಡ್ತೀವಿ. ದೇವರು ನನಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ, ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದದಿಂದ ನನಗೆ ಶಕ್ತಿ ಕೊಡಿದ್ದಾರೆ. ಅದಕ್ಕೆ ಭಾಗ್ಯಲಕ್ಷ್ಮಿಯ ತರ ಇವತ್ತೇನು ನೀವು ಬಂದಿದ್ದೀರಿ, ನಿನ್ನೆ ಏನ್ ಬಂದಿದ್ರು, ಅವರೆಲ್ಲರಿಗೂ ಕೂಡ ಅರ್ಶನ ಕುಂಕುಮ ಜೊತೆಗೆ ನಾನೊಂದು ಸೀರೆ ಕೊಟ್ಟು ಕಳಿಸ್ತಾ ಇದ್ದೀನಿ. ಅದು ನಾನು ಮಾಡೋ ತಪ್ಪ, ಆ ಸರಿ ನಾನು ನೀವೇ ತಿಳ್ಕೊಂಡು. ಇದನ್ನು ಕೂಡ ನಿನ್ನೆ ಒಬ್ರು ಪ್ರಶ್ನೆ ಮಾಡಿದ್ದಾರೆ, ಏನ್ ಸೀರೆ ಕೊಡ್ತಾರೆ,
ಹಾಳು ಮಾಡ್ತಾರೆ ಜನರನ್ನ ಸೀರೆ ಕೊಡ್ತಾರೆ. ಇದೇ ಚುನಾವಣೆ ಇದೆಯಾ ಇಲ್ಲವಲ್ಲ? ಹಿಂದೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಇದ್ದಾರೆ. ನಾನು ಅವ್ರ ಐಟಿಐ ಬಂದಾಗ ಅವರೆಲ್ಲರೂ ಕರೆಸು ಗೌರವಿತವಾಗಿ ಅವ್ರಿಗೆ ಸನ್ಮಾನ ಮಾಡಿ ಅವರಿಗೆ ಶಾಲಾ ಹಾರ ಹಾಕಿ ಹೆಣ್ಮಕ್ಳಿಗೆ ಹಂಗೆ ಕಳಿಸಬಾರ್ದು ಅಂತ ಮುತ್ತೈದೆಗೆ ಒಂದು ಸೀರೆ ಕೊಟ್ಟು ಅವಳ ಆಶೀರ್ವಾದ ಕೇಳಿದೀನಿ. ಅದು ಮಾಡೋದು ತಪ್ಪ ಅದನ್ನ ತಪ್ಪು ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ದೇಶದ ಸಂಸ್ಕೃತಿ ಅದು ಸಂಸ್ಕಾರ. ಮನೆಗೆ ಯಾವುದೇ ನಮ್ಮ ಮನೆಗೆ ಇವತ್ತಿಗೂ ನಾವು ಹೆಣ್ಮಕ್ಳನ್ನ ಗೌರವಿಸುವಂತ ಸಂಸ್ಕೃತಿ ನಮ್ದು ಸಂಸ್ಕಾರ. ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ನನಗೆ ಒಂದು ಸೀರೆ ಕೊಡೋ ಶಕ್ತಿ ಇದೆ, ಭಗವಂತ ಶಕ್ತಿ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಮನೆಗೆ ಬರುವಂತ ಯಾವುದೇ ತಾಯಂದಿರಲಿ ಅವ್ರಿಗೆ ನಾನು ಸೀರೆ ಕೊಟ್ಟು ಅವ್ರ ಆಶೀರ್ವಾದ ಬೇಡಿದ್ದೀನಿ. ಯಾರೇ ಬರಲಿ ಅದಲ್ಲದೇ ನಮ್ಮನೆ ಅನೇಕ ಜನ ಬಡವರು ಮದುವೆ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಬಂದಾಗ ಮಕ್ಕಳು ಮದುವೆಗೆ ಬಂದಾಗ ನಾನು ಅವ್ರಿಗೆ ತಾಳಿ ಬಟ್ಟಿನೋ ಅಥವಾ ಮಾಂಡ್ಯ ಸಾಮಾನೋ ಅಥವಾ ರೇಷನ್ನೋ ಅವ್ರಿಗೇನು ಕಷ್ಟ ಇದೆ ನನ್ನ ಕೈಲಾದಷ್ಟು ಸಹಾಯ ಮಾಡಿ ಕಳಿಸ್ತಾ ಇದ್ದೀನಿ. ಇದನ್ನ ನಾವು ಮಾಡ್ತೀವೋ ಇಲ್ವೋ, ನಮ್ಮ ಸಂಸ್ಕೃತಿ ಹೌದೋ ಅಲ್ವೋ, ಇದ್ದವ್ರು ಮಾಡ್ತಾರೋ ಇಲ್ವೋ, ಆ ಕೆಲಸ ಮಾಡಿದೆ ಅದನ್ನು ಕೂಡ ಪ್ರಶ್ನೆ ಮಾಡಿದೆ. ನಾನು ಈ ವರ್ಷ ಹಿಂದಿನ ವರ್ಷ ಕೊರೋನಾ ಬಂದ ನಿಮಗೆಲ್ಲ ಗೊತ್ತಿದೆ, 2 ವರ್ಷದಿಂದ ಕೊರೋನಾ ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಭಯ ಪಡ್ತಿದ್ರು ಒಬ್ಬರೊಬ್ಬರನ್ನ ಭೇಟಿಯಾಗ. ನಮ್ಮ ತಾಲೂಕಿನ ಸುಮಾರು 28,000 ಕುಟುಂಬಗಳು ಹೊರಗಡೆ ಇತ್ತು. 28,000 ಕುಟುಂಬಗಳು ಹೊರಗಡೆ ಇತ್ತು, ದುಡಿಲಿಕ್ಕೆ ಹೋಗಿದೆ. ಅವರೆಲ್ಲರೂ ಕೂಡ ಏನು ಭಯ, ಕೊರೋನಾ ಬಂದು ಹೋಗ್ಬಿಟ್ಟಿದೆ ಎಲ್ಲ. ನಾನೇ ಸದಾ ಅವರೆಲ್ಲರೂ ಕೂಡ ಧೈರ್ಯ ತುಂಬಿ ಗೋವಾತನ ಹೋಗಿ ಬಾರ್ಡರ್ನಲ್ಲಿ ಮಲ್ಕೊಂಡು ಅವರೆಲ್ಲರಿಗೂ ಬಸ್ಸಿನ ವ್ಯವಸ್ಥೆ ಮಾಡಿ 3 ತನ ಕರ್ಕೊಂಡು ಬಂದು 8 ದಿನ ಸಾಲಲ್ಲಿದ್ದರೆ ಅವ್ರಿಗೆ ಊಟ ಹಾಕಿ ಮನೆಗೆ ಹೋಗ್ಬೇಕಾದ್ರೆ ಅವ್ರಿಗೆ ಒಂದು 15 ದಿವಸಕ್ಕಾಗುವಷ್ಟು ರೇಷನ್ ಅನ್ನ ಕೊಡ್ತಕ್ಕಂಥ ಕೆಲಸ ನಾನು ಮಾಡಿಕೊಟ್ಟಿದ್ದೇನೆ. ಇದು ಮಾನವೀಯ ದೃಷ್ಟಿಯಿಂದ ನಾನು ಮಾಡಿದ ಕಲಿಯುವ ಅದನ್ನು ಪ್ರಶ್ನೆ ಮಾಡಿದ್ರೆ ಹಿಂದೆ ನೀವು ಬಸ್ ಸ್ಟ್ಯಾಂಡ್ ಯಾಕೆ ಹೋಗ್ತೀರಿ, ನೀವು ಬಸ್ ಸ್ಟ್ಯಾಂಡ್ ಯಾಕೆ ಹೋಗ್ತೀರಿ ಅಂತ ಕೇಳಿದ್ರು. ನಾನೇನು ಮಾಡ್ಬೇಕು ಬಸ್ ಸ್ಟ್ಯಾಂಡಿಗೆ ಜನ ನಮ್ಮ ಬಡವ್ರು ಬಸ್ ಸ್ಟ್ಯಾಂಡಿಗೆ ಬಂದಾಗ ಏನಾದ್ರು ಇಲ್ಲಿಗೆ ತಪ್ಪಿಸ್ತದೆ. ಬಸ್ ಸ್ಟ್ಯಾಂಡ್ ತನಕ ಹೋಗಿ ಅವ್ರಿಗೆ ಧೈರ್ಯ ತುಂಬ 24 ಗಂಟೆ ಬರೀ ನಮ್ಮ ಕ್ಷೇತ್ರದ ಅಷ್ಟೇ ಅಲ್ಲ, ಬೇರೆ ಬೇರೆ ಬೀದರ್ ಗುಲ್ಬರ್ಗ ಯಾದಗಿರಿ ಆ ಭಾಗದ ಬಸ್ಸುಗಳಿಂದ ಹೋಗ್ತಿದ್ದು. ರಾತ್ರಿ ನಮ್ಮ ಮಾಧ್ಯಮ ಸ್ನೇಹಿತರು ಗೊತ್ತಿದೆ, ರಾತ್ರಿ ಎಲ್ಲ ಹೋಗ್ಬೇಕಾಗಿತ್ತಂದ್ರೆ ಅವ್ರಿಗೆ ನೀರಿನ ಬಾಟಲ್ ಊಟದ ಪಾಕೆಟ್ನ 1 ಲಕ್ಷ ಜನರಿಗೆ ನಾವು ಆ ಸಂದರ್ಭದಲ್ಲಿ ನೀರಿನ ಬಾಟಲು ಊಟದ ಪ್ಯಾಕೆಟ್ಗಳನ್ನು ಕೊಟ್ಟಿದ್ದೇವೆ. ಅವ್ರು ಯಾದಗಿರಿ ಅವರು ಗುಲ್ಬರ್ಗದವರು ಬೇರೆ ಬೇರೆ ಕೊಡಿ, ಯಾಕೆಂದ್ರೆ ಕಷ್ಟ ಕಾಲದಲ್ಲಿ ಮನುಷ್ಯನಿಗೆ ಸಹಾಯ ಮಾಡಬೇಕಾಗಿತ್ತು. ಮನುಷ್ಯನ ಧರ್ಮ ಅನ್ನೋ ದೃಷ್ಟಿಯಿಂದ ಆ ಕೆಲಸ ಮಾಡಿದ್ದಾರೆ. ಹೋದ ವರ್ಷ ಕೊರೋನಾ ಸುಮಾರು 2 ಹಿಂದಿನ ನಮ್ಮ ಕ್ಷೇತ್ರ ಇರ್ಬೋದು, ಇವತ್ತಿನ ಕ್ಷೇತ್ರ ಇರ್ಬೋದು, 2 ಕ್ಷೇತ್ರದಲ್ಲಿ 1.5 ಲಕ್ಷ ಮಕ್ಕಳಿಗೆ ನೋಟ್ ಬುಕ್ಗಳನ್ನ ಉಚಿತವಾಗಿ ಪ್ರತಿ ಊರು ಊರಿಗೆ ಹೋಗಿ ಕೊಡ್ತಕ್ಕಂಥ ಕೆಲಸವನ್ನ ಇವತ್ತು ನಾವು ಮಾಡಿದ್ದೇವೆ. ಅದಲ್ಲದೆ ಪಿ ಯು ಸಿ ಓದ್ತಕ್ಕಂಥ ಮಕ್ಕಳಿಗೆ ಫ್ರೀಯಾಗಿ ಪುಸ್ತಕಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಯಾತಕ್ಕೆ ಮಾಡಿದ್ದೇವೆ, ಶಿಕ್ಷಣದಿಂದ ಮಕ್ಕಳು ಮುಂದೆ ಬರಲಿ ಅಂತ. ಅದರ ಪರಿಣಾಮ ಏನಾಗಿದೆ ಈ ವರ್ಷ, ಈ ವರ್ಷ ರಿಸಲ್ಟ್ ಏನಾಗಿದೆ? SSLC ನಮ್ಮ ತಾಲೂಕು ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆ 3ನೇ ಸ್ಥಾನದಲ್ಲಿದ್ರೆ ನಮ್ಮ ತಾಲೂಕು ಮೊದಲನೇ ಸ್ಥಾನದಲ್ಲಿದೆ. ಹೈಯೆಸ್ಟ್ ಪರ್ಸೆಂಟೇಜ್ ನಮ್ಮ ತಾಲೂಕು ಮಕ್ಕಳು ಮಾಡಿದ್ದಾರೆ. 600 ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥವ್ರು 1108 ಮಕ್ಕಳಿದ್ದಾರೆ. ಬಹಳಷ್ಟು ಜನ ನಿನ್ನೆ ಒಬ್ಬರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು, ನಾವು ದಬ್ಬಾಳಿಕೆ ರಾಜಕಾರಣ ಮಾಡ್ತಾ ಇದ್ದೀವಿ. ನಮ್ಗೆ ಹೇಳಿ ಅವ್ರು ನೋಡೋಣ, ಒಬ್ಬನೇ ಒಬ್ಬ ವ್ಯಕ್ತಿ ಹೇಳಿ ನನ್ನ ಬಗ್ಗೆ ಯಾರಿಗಾದ್ರು ದಬ್ಬಾಳಿಕೆ ಮಾಡಿದ್ದೀನಿ ಅಂತ ಒಬ್ಬ ವ್ಯಕ್ತಿ ಹೇಳಿ. ನಾನು ಬಹಿರಂಗವಾಗಿ ಅವನ ಕಾರ್ಯ ಕಂಡು ಅವನ ಕ್ಷಮೆ ಕೇಳಿ ಒಬ್ಬ ವ್ಯಕ್ತಿ ಹೇಳಿಬಿಟ್ಟು ನನ್ನ ಜನಸಾಮಾನ್ಯ ಇಲ್ಲಿ ಕ್ಲಬ್ ನಡೆಸೋದಕ್ಕಾಗ್ಲಿ ಅಥವಾ ಇನ್ನಾವುದೇ ಅನೈತಿಕ ಚಟುವಟಿಕೆಗಳು ಮಾಡೋದಕ್ಕೆ ನನ್ನ ಕ್ಷೇತ್ರದಲ್ಲಿ ಯಾವತ್ತೂ ಅವಕಾಶ ಕೊಟ್ಟಿಲ್ಲ, ನಾನು ಅವಕಾಶ ಕೊಟ್ಟಿಲ್ಲ. ಜನರಿಗೆ ಜನಸಾಮಾನ್ಯರಿಗೆ ಅನ್ಯಾಯ ಮಾಡ್ಲಿಕ್ಕೆ ಕೊಟ್ಟಿಲ್ಲ. ನನ್ನ ಕುಟುಂಬದಲ್ಲಿ ನಾನು ಒಬ್ಬನೇ ರಾಜಕಾರಣ ಮಾಡ್ತೇನೆ, ಇನ್ನೊಬ್ಬರಿಗೆ ಅವಕಾಶ ಕೊಟ್ಟಿಲ್ಲ ರಾಜಕಾರಣ ಮಾಡಲಿಕ್ಕೆ, ಇನ್ನೊಬ್ಬರಿಗೆ ಅಧಿಕಾರಿಗಳಿಗೆ ಫೋನ್ ಮಾಡಿ ಎದುರಿಸ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ನಾನು
ಯಾರೇ ಮಾಡಲಿ ಆ ತಪ್ಪನ್ನ ನನ್ನ ಕುಟುಂಬದವರೇ ಮಾಡಿದ್ರು ಕೂಡ ಅವರ ಮೇಲೆ ಕಾನೂನು ಕ್ರಮ ಆಗಬೇಕು ಅಂತ ಹೇಳಿ ನಾನು ಡಿಫೆಂಡ್ ಮಾಡ್ಕೊಂಡಂತ ವ್ಯಕ್ತಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಅಧಿಕಾರಿಗಳಿಗಾಗಲಿ ಯಾವುದೇ ಜನಸಾಮಾನ್ಯರಿಗಾಗಲಿ ನನ್ನ ಬಿಟ್ಟರೆ ಇನ್ನೊಬ್ಬರು ಯಾರು ಕೂಡ ರಾಜಕಾರಣದ ನನ್ನ ಕುಟುಂಬದ ಹಸ್ತಕ್ಷೇಪ ಮಾಡಕೂಡದು ಮುಂದೇನು ಕೂಡ ಮಾಡೋದಿಲ್ಲ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸುತ್ತೇನೆ ಯಾಕಂದ್ರೆ ಬಹಳ ಜನರು ತಪ್ಪು ಕಲ್ಪನೆ ಇದಾವೆ ಕೆಲವರು ನನ್ನ ಹೆಸರು ಹೇಳ್ಕೊಂಡು ಏನೇನು ಮಾಡಬಹುದು ಅದನ್ನ ಮಾಡಬಾರದು ಅನ್ನೋದನ್ನ ನಾನು ಈಗಾಗಲೇ ಅನೇಕ ಸಾರಿ ನಾನು ಹೇಳಿದೆ ಮೊನ್ನೆ ನಿಮ್ಮ ಆಗಿರತಕ್ಕಂತ ಕೆಲವು ಘಟನೆಗಳನ್ನು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ನಾನು ಅವ್ರಿಗೆ ವಿನಂತಿ ಮಾಡ್ತೇನೆ ನಾವು 25 ವರ್ಷ ರಾಜಕಾರಣ ಮಾಡಿದ್ದೀವಿ ನನಗೆ 5ನೇ ವರ್ಷ ಅಷ್ಟೇ ಇನ್ನು 3.5 ವರ್ಷ ಜನ ನಾನು ಮಾಡಿದ್ರು ನೋಡ್ತಾರೆ ನೀವು ಮಾಡಿದ್ರು ನೋಡ್ತಾರೆ ನೀವು ಹತಾಶರಾಗಿ ಏನೋ ಮಾಡಕ್ಕೆ ಹೋಗ್ಬೇಡಿ ಇನ್ನೊಂದು ವರ್ಷ ಚುನಾವಣೆ ಇದೆ ಜನರ ಮುಂದೆ ಹೋಗೋಣ ನಾನು ಒಳ್ಳೆ ಕೆಲಸ ಮಾಡಿದ್ರೆ ನನಗೆ ಆಶೀರ್ವಾದ ಮಾಡ್ತಾರೆ ಜನ ನಾನು ತಪ್ಪು ಕೆಲಸ ಮಾಡಿದ್ರೆ ನಮ್ಗೆ ಶಿಕ್ಷೆ ಕೊಡ್ತಾರೆ ಯಾರು ಒಳ್ಳೆ ಕೆಲಸ ಮಾಡಿದ್ರೆ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಅದನ್ನು ಬಿಟ್ಟು ಹತಾಶರಾಗಿ ನಾವು ಮಾಡ್ತಕ್ಕಂಥ ಕೆಲಸಗಳಿಗೆ ಅಥವಾ ಇವತ್ತೇನು ನಮ್ಮೆಲ್ಲ ಹೆಣ್ಮಕ್ಳನ್ನ ಕರೆದು ಅವರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ಅವರಿಗೆ ಸಲಹೆ ಸೂಚನೆಗಳು ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ಶಾಸಕರನ್ನಾಗಿ ನಮ್ಮ ಕರ್ತವ್ಯ ನಾವು ಮಾಡಬೇಕಾಗ್ತದೆ ಅದಕ್ಕೋಸ್ಕರ ಜನ ನಮ್ಮನ್ನು ಆಯ್ಕೆ ಮಾಡಿರ್ತಾರೆ ನಾನು ಗೃಹ ಕಚೇರಿಯಲ್ಲಿ ಯಾಕೆ ಕರೆಸ್ತಾರೆ ಅಂದ್ರೆ ಗೃಹ ಕಚೇರಿ ಎಲ್ಲರೂ ತಿಂತದೆ ನಾನು ಕರೆಯೋದಕ್ಕೆ ಅಧಿಕಾರ ಇಲ್ಲ ಯಾಕಂದ್ರೆ ನೀವು ಗೃಹ ಕಚೇರಿಯಲ್ಲ ನೀವು ಐಬಿ ಕರೆದು ಮಾತಾಡ್ತೀರಿ ಅಲ್ವಾ ನೀವು ಇರೋದು ಐಬಿಯಲ್ಲಿ ಇರ್ತಿದ್ರು ಇಷ್ಟಿನ ಈಗ ನೀವು ಬೇರೆ ಕಡೆ ಇದ್ರಿ ಆದ್ರೆ ಗೃಹ ಕಚೇರಿ ಕರೆದು ಮಾತಾಡಬೇಕು ಮಾತಾಡಬಾರದು ಅಂತ ಏನು ಕಾನೂನು ಅದು ಐಬಿನಲ್ಲಿ ಕರೆದು ಮಾತಾಡೋದು ಅಧಿಕಾರ ಇದೆಯಾ ಐಬಿನಲ್ಲಿ ಪ್ರೆಸ್ ಮೀಟ್ ಮಾಡೋದು ಅಧಿಕಾರ ಇದೆಯಾ ಇದನ್ನು ಕೂಡ ಯೋಚನೆ ಮಾಡಬೇಕಾಗ್ತದೆ ಇನ್ನೊಬ್ಬರ ಬಗ್ಗೆ ಅಪ್ರೂಪ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ನಾನು ವಿನಂತಿ ಮಾಡೋದು ಇಷ್ಟ ಏನಮ್ಮ ಹಿರಿಯ ರಾಜಕಾರಣಿಗಳಿದ್ದಾರೆ ಅವರೇನು ಚಿಕ್ಕವರಲ್ಲ ವಯಸ್ಸಿನಲ್ಲಿ ನನಗಿಂತ ಬಹಳ ದೊಡ್ಡವರು ರಾಜಕಾರಣದ ಅನುಭವದಲ್ಲಿ ನನಗಿಂತ ದೊಡ್ಡವರಿಲ್ಲ ಹೀಗಾಗಿ ನಾನು ಅವ್ರಿಗೆ ವಿನಂತಿ ಮಾಡ್ತೇನೆ ಚುನಾವಣೆ ವರ್ಷ ನೀವೇನಾದರೂ ಆರೋಪ ಮಾಡಬೇಕಾಗಿದ್ದರೆ ಮತ್ತು ದಾಖಲಾತಿ ಇಟ್ಕೊಂಡು ಮಾಡಿದ್ರೆ ಒಳ್ಳೇದು ಸುಮ್ಮ ಸುಮ್ಮನೆ ಜನರಲ್ಲಾಗಿ ಮಾತಾಡೋದಲ್ಲ ನಾನು ಮಾಧ್ಯಮದ ಸ್ನೇಹಿತರಿಗೂ ಕೇಳಲಿಕ್ಕೆ ಬಯಸ್ತೇನೆ ಏನು ದಾಖಲಾತಿ ಕೊಟ್ಟರು ನಿಮ್ಗೆ ಏನು ದಾಖಲಾತಿ ಮಾಡಿದ್ರೆ ದಾಖಲಾತಿ ಕೊಡಲಿ ನೋ ಪ್ರಾಬ್ಲಮ್ ಚರ್ಚೆ ಮಾಡ ಬಹಿರಂಗವಾಗಿ ಸುಮ್ಮ ಸುಮ್ಮನೆ ಹಿಟ್ ಅಂಡ್ ರನ್ ಕೇಸ್ ಆಗ್ತದೆ ಅದು ನಾನು ಯಾವತ್ತೂ ಅವ್ರು ವೈಯಕ್ತಿಕವಾಗಿ ಮಾತಾಡಿದ್ದೆ ಅವ್ರು ಕೆಲವು ಪತ್ರಿಕೆಯಲ್ಲಿ ನೋಡಿದೆ ನಾನು ಅವರು ನಾವು ಬೇನಾಮಿ ಆಸ್ತಿ ಮಾಡೋದಂತ ಹೇಳ್ಬಿಟ್ಟು ನಾನು ಯಾವತ್ತೂ ಹೇಳಿದ್ದೆ ಅದು ಹೇಳಿದ್ರು ಕೊಡ್ರಿ ನಾನು ಅವ್ರ ಕುಟುಂಬದ ಬಗ್ಗೆ ಆಗಲಿ ಅವ್ರ ಬಗ್ಗೆ ಆಗಲಿ ಹಗುರವಾಗಿ ಯಾವತ್ತೂ ಮಾತಾಡಿಲ್ಲ ಮಾತಾಡೋದಿಲ್ಲ ನಾನು ವೈಯಕ್ತಿಕವಾಗಿ ವಿರೋಧ ಮಾಡ್ಕೊಂಡು ರಾಜಕಾರಣ ಮಾಡಿದ್ದೀನಿ ನಾನು ಏನೋ ಮಾಡೋದಿದ್ರು ಕೂಡ ಜನರಿಗೆ ಒಳ್ಳೇದು ಮಾಡಿ ರಾಜಕಾರಣ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ ಅಂತಕ್ಕಂಥದ್ದು ಸಂದರ್ಭದಲ್ಲಿ ಹೇಳಿ ಅದಕ್ಕೆ ಸರಿ ಜೊತೆಯಲ್ಲಿರ್ತೇವೆ ಒಂದೊಂದ್ಸರಿ ಬೇರೆ ಬೇರೆ ಆಗಿದೆ ಹಿಂದೆ ನಾವು ಇಬ್ಬರು ಒಂದೇ ಪಕ್ಷದಾಗಿ ಈಗ ಬೇರೆ ಬೇರೆ ಆಗಿದೆ ಮುಂದೆ ಏನಾಗ್ತೀವಿ ಯಾರಿಗೆ ಬರ್ತ ಅದಕ್ಕೆ ರಾಜಕಾರಣ ಹೀಗೆ ಇರೋಲ್ಲ ಅದಕ್ಕೆ ಇವತ್ತು ಜೊತೆಗಿದ್ದರು ನಾಳೆ ವಿರೋಧ ಪಕ್ಷದಲ್ಲಿ ಇರ್ತೇವೆ ಇವತ್ತು ವಿರೋಧ ಪಕ್ಷದಲ್ಲೂ ನಾಳೆ ಜೊತೆಗಿರ್ತೇವೆ ಅದಕ್ಕೆ ನಾನು ವಿನಂತಿ ಮಾಡೋದು ಅವ್ರಿಗೆ ಇನ್ಮೇಲೆ ಮಾತಾಡೋ ಸಂದರ್ಭದಲ್ಲಿ ಸ್ವಲ್ಪ ನೀವು ದಾಖಲಾತಿಗಳನ್ನು ಇಟ್ಕೊಂಡು ಮಾತಾಡೋದು ಒಳ್ಳೇದು ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಯಾಕಂದ್ರೆ ಮಾಧ್ಯಮದ ಸ್ನೇಹಿತರು ಹೇಳಬೇಕಾಗಿತ್ತು ಅದೆಲ್ಲ ನಿಮ್ಗೆ ಆಶೀರ್ವಹಿಸೋದು ಯಾಕೆ ಹೇಳ್ತಾರೆ ಕಾಯ್ದು ಹಂಗೆ ಮಾಡ್ತಾವ್ರೆ ಜನರ ಮೇಲೆ ದೌರ್ಜನ್ಯ ಮಾಡ್ತಾವ್ರೆ ಅಂತೇಳಿ ನಾನು ಯಾವತ್ತೂ ದೌರ್ಜನ್ಯ ಮಾಡಿಲ್ಲ ಬೆಳಗ್ಗೆ ಅಂದ್ರೆ ಟೀ ಶರ್ಟ್ ಮೇಲೆಲ್ಲ ಎಲ್ಲರೂ ಕೆಲಸ ನಡೆದಿತ್ತು ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಬಂದು ನಾನು ಕೆಲಸ ಮಾಡಿಸ್ತೇನೆ ಆಮೇಲೆ ಕಾಲೇಜ್ಗಳು ಹೈಸ್ಕೂಲ್ಗಳು ಬಿಲ್ಡಿಂಗ್ಗಳು ಅಂತಕ್ಕಂಥ ಬಿಲ್ಡಿಂಗ್ ನಾನು ಸುಮ್ಮನೆ ಒಂದೆರಡು ನಾನು ಹೇಳಿಲ್ಲ ಮಾಧ್ಯಮದವ್ರಿಗೆ ಅವ್ರಿಗೆ ಕೇಳಿದೆ ಅವರೇ ಹೇಳಿದ್ದಾರೆ ಅದೇ ಉತ್ತರ ಬಿಟ್ಟಿದ್ರು ಯಾವುದೇ ಊರಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಅವರು ನೀವು ಆಲಿಮೆಂಟ್ರಿ ರೋಡ್ ಮಾಡಿ ಹೊರಟು ಆಲಿಮೆಂಟ್ರಿ ರೋಡ್ ಮಾಡಿದ ತಪ್ಪ ಸರಿ ನಾ ಮಾಡಬೇಕಾಗಿತ್ತಿಲ್ಲ ಯಾಕೆ ಮಾಡಿದಂತ ಆಮೇಲೆ ಈ ಮುಂದೆ ಚಲೋ ಲೈಟಿನ ಕಂಬ ಹಾಕ್ಸಲ್ಲ ಯಾಕೆ ಹಾಕ್ಸಕ್ಕಿದ್ದೆ ಅಂತ ನಾವು ಹಳೆ ಮೊದಲಿನ ಚಲೋ ಇದ್ದು ಕಂಬ ಹೀಗೆ ಹಾಕಿದ್ದೆ ಅಂದ್ರೆ ಈ ವ್ಯವಸ್ಥೆನ ಬದಲಾವಣೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಜನ ನಮ್ಗೆ ಆಯ್ಕೆ ಮಾಡೋದ್ರಿಂದ ಆ ಕೆಲಸ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಬಿಟ್ಟು ಸ್ವಲ್ಪ ಎಲ್ಲಿ ಬರ್ರಿ ಅಂದ್ರೆ ನಿಮ್ಮ ಜೊತೆ ಮಾತಾಡಕ್ಕೆ ಅವಕಾಶ ಸಿಗ್ತದೆ.
ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನೆಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.